ಸಂಸತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಶಿಕಾರಿಪುರ ತಾಲೂಕು ಅಧ್ಯಕ್ಷರು ಹಾಗೂ ಕಲ್ಮನಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಸಿನಂದಿಪತ್ತಿನ ಸಹಕಾರಿ ಸಂಘ ಶಿಕಾರಿಪುರ ಇದರ ಹಾಲಿ ನಿರ್ದೇಶಕರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿಕಾರಿಪುರ ಇದರಲ್ಲಿ ಕರ್ನಾಟಕ ಸರ್ಕಾರದಿಂದ ನಾಮನಿರ್ದೇಶನಗೊಂಡು ಮಾಜಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ವೀರಭದ್ರೇಶ್ವರ ಮತ್ತು ಸಿದ್ದೇಶ್ವರ ದೇವಸ್ಥಾನ ಕಮಿಟಿಯ ಮಾಜಿ ಅಧ್ಯಕ್ಷರು ಹಾಗೂ ಸುಮಾರು 30 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಶ್ರೀ ಸುರೇಶ್ ಗುಡ್ಡಳಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ಸಾಮಾಜಿಕ ರಂಗದಲ್ಲಾಗಿರ್ಬೋದು, ಒಂದು ರಾಜಕೀಯ ರಂಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಮುಖಾಂತರ ಒಂದು ರಾಜಕೀಯದಲ್ಲಿ ಪಾದಾರ್ಪಣೆಗೊಂಡ್ರಿ, ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾವು ನಮ್ಮದು ಕಲ್ಮನೆ ಗ್ರಾಮ, ನಮ್ಮ ಮಂತ್ಯಾನದ ಹೆಸರು ಗುಡ್ಡಳ್ಳ ಮನೆ ಅಂತ, ನಮಗೆ ಎಲ್ಲರದು ಗುಡ್ಡಳ್ಳಿ ಸುರೇಶ್ ಅಂತಾರೆ. ಆದ್ದರಿಂದ ನಾವು ಈಗ ಸಮಾಜ ಸೇವೆ ಸುಮಾರು 30 ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ದೀವಿ. ಹಿಂದೆ ನಮ್ಮ ತಂದೆ ತಾಯಿಯರು ಕೂಡ ಹುಟ್ಟ ಕಾಂಗ್ರೆಸ್, ಆ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ಪಕ್ಷ ಏನು ದೇಶಕ್ಕೆ ಸ್ವತಂತ್ರ ಕೊಡ್ತಾಳ ಆ ಇದರಲ್ಲಿ ನಮ್ಮ ತಂದೆಯವರು ಕೂಡ ಅದನ್ನು ಅವತ್ತಿನ ಪರಿಸ್ಥಿತಿ ನೋಡಿ ಕಾಂಗ್ರೆಸ್ ಪಕ್ಷ ದೇಶಕ್ಕೋಸ್ಕರ ಹೋರಾಡೋದಕ್ಕೋಸ್ಕರ ನಮ್ಮ ಕುಟುಂಬ ಯಾವತ್ತೂ ಕೂಡ ಕಾಂಗ್ರೆಸ್ನಲ್ಲೇ ಇದೆ. ನಾವು ಕೂಡ ಈಗ ಖಾಲಿ ಕಾಂಗ್ರೆಸ್ನಲ್ಲೇ ಸೇವೆ ಮಾಡ್ತಾ ಇದ್ದೀವಿ. ನಾವು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಈಗ ಕರ್ನಾಟಕ ನಮ್ಮ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರು ಕೂಡ ನಾವೀಗ ಅಲ್ಲಿ ತಾಲೂಕು ಅಧ್ಯಕ್ಷ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ನಾವು ಈ ಕಾಂಗ್ರೆಸ್ ಪಕ್ಷದ ಅಂಜನಾಪುರ ಹೋಬಳಿ ಅಧ್ಯಕ್ಷರು ಕೂಡ ಈಗ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಸರ್. ಸರ್, ಇನ್ನು ಈ ಒಂದು ರಾಜಕೀಯಕ್ಕೆ ಸಮಾಜ ಸೇವೆಗೆ ಯಾವಾಗ ಮತ್ತು ಹೇಗೆ ತಾವು ಪ್ರವೇಶವನ್ನು ಮಾಡಿದ್ರಿ? ಅದೇ ನಮ್ಮ ತಂದೆ ಅವರು ಕೂಡ ತಂದೆ ತಾಯಿ ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ತಂದೆ ನಮ್ಮದು ಭಾಳ ಸಣ್ಣ ಕುಟುಂಬ ಇದ್ದರೂ ಕೂಡ ಭಾಳ ಕಷ್ಟದಿಂದ ನಾವು ಬಂದರು. ನಮ್ಮ ಸಣ್ಣಕ್ಕಿದ್ದಲ್ಲೇ ನಮ್ಮ ತಂದೆ ತಿರ್ಕೊಂಡ್ರು. ನಮ್ಮ ತಂದೆ ತಿರ್ಕೊಂಡ ಮಗ ನಮ್ಮ ಪೂರ್ತಿ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು. ಅವಾಗ ನಮ್ಮ ಸಣ್ಣ ಪುಟ್ಟ ಏನೇ ಒಂದು ಹೆಜ್ಜೆ ಇರ್ಬೋದು ನಮಗೆ ಪ್ರಬಲವಾಗಿ ವೈರಿಗಳಿದ್ರು ಕೆಲವು ವೈರಿಗಳು. ಆ ಸಂದರ್ಭದಲ್ಲಿ ನಮ್ಮ ತಾಯಿ ಏನಾದರೂ ಅವ್ರ ಹತ್ರ ಏನೋ ಸಮಸ್ಯೆ ಹೇಳಕ್ಕೆ ಹೋದಾಗ ಅವರು ಒಂಥರ ಏನೋ ಇದ್ರ ಭಾವನೆಯಲ್ಲಿ ನೋಡೋದು. ಆಮೇಲೆ ಇವರು ಏನು ಅಂತ ಒಂದು ಸ್ವಲ್ಪ ಏನೇ ಮಾತಾಡಿದ್ರು ಕೂಡ ಅವ್ರು ತಲೆ ಹಾಕ್ಯಂತಿದ್ರ. ಅವೆಲ್ಲ ವಿಚಾರ ನಾನು ನಮ್ಮ ತಾಯಿ ಜೊತೆಗೆ ಯಾವತ್ತು ಹೋಗ್ತಾ ಇದ್ದೆ. ಅದನ್ನೆಲ್ಲ ನೋಡಿ ನಾವು ಅವಾಗ ತಿಳ್ಕೊಂಡು ಈಗ ನಾವು ವೀಕ್ ಇರೋದ್ರಿಂದ ಈ ಥರ ಆಗ್ತೈತಿ, ನಮ್ಮಂಥ ಎಷ್ಟೋ ಕುಟುಂಬಗಳಿಗೆ ನಮಗಾದಂಥ ಪರಿಸ್ಥಿತಿನೇ ಅವ್ರಿಗೂ ಕೂಡ ಆಗೈತಿ ಅಂತ ನಾವು ಅವತ್ತಿಂದ ಸಮಾಜ ಸೇವೆಗೆ ಕಾಲಿಟ್ವಿ. ಕಾಲಿಟ್ಟ ಮೇಲೆ ಊರಲ್ಲಿ ಏನೇ ಒಂದು ಬಡೊಬ್ಬರಿಗೆ ನಮಗಿಂತ ಸಣ್ಣವರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಅಲ್ಲಿ ಭಾಗವಹಿಸ್ತೀವಿ, ಭಾಗವಹಿಸಿ ಅವರಿಗೆ ನ್ಯಾಯ ಕೊಡಿಸೋಕ್ಕಂತ ಹೋರಾಟ ಮಾಡ್ತೀವಿ. ಎಸ್ ಸರ್. ಸರ್, ಈ ರಾಜಕೀಯ ತಮ್ಮ ಮನೆಯವರ ತಂದೆಯವರ ಕಾಲದಿಂದ ಇತ್ತ ಅಥವಾ ಹಿಂದೆನೂ ಇತ್ತ, ಹೇಗೆ ತಮ್ಮಿಂದ ಪ್ರಾರಂಭ ಮಾಡಿದ್ರ? ನಮ್ಮ ತಂದೆಯವರು ತಾಯಿಯವರು ಕಾಂಗ್ರೆಸ್ ಪಕ್ಷ ಅಷ್ಟೇ, ಅವ್ರು ಯಾವುದೋ ಪೊಲಿಟಿಷಿಯನ್ ಆಗಲಿ ಯಾವುದೇ ಪಕ್ಷ ಎಲೆಕ್ಷನ್ಗಾಗಲಿ ಯಾರೂ ಬಂದಿದ್ದಿಲ್ಲ. ಒಟ್ಟು ಕಾಂಗ್ರೆಸ್ ಪಕ್ಷ ದೇಶ ಸ್ವತಂತ್ರ ಕೊಡಿಸೈತಿ, ನ್ಯಾಯ ಕೊಡಿಸೈತಿ, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸೈತಿ ಅನ್ನೋದಕ್ಕೋಸ್ಕರ ಪಕ್ಷದಲ್ಲಿದ್ದರು ಅಷ್ಟೇ. ಅವ್ರು ಯಾವುದೇ ಒಂದು ಪಕ್ಷ ಅದಕ್ಕೆ ಮುಂದುವರೆದು ಮಾತಾಡೋದಾಗಲಿ ಆಮೇಲೆ ರಾಜಕೀಯವಾಗಿ ಯಾರೂ ಮುಂದೆ ಬಂದಿಲ್ಲ. ನಾವು ಏನು ನಮ್ಮ ತಂದೆ ನಮ್ಮ ತಾಯಿಗೆ ಆದಂಥ ನೋವಿಗೋಸ್ಕರ ನಾನು ನಮ್ಮ ತಾಯಿಗಾದಂಥ ನೋವನ್ನು ಬೇರೆಯವರಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ರಾಜಕಾರಣಕ್ಕೆ ಧುಮುಕಿದ್ದೀವಿ. ಎಸ್ ಸರ್. ಸರ್, ತಾವು ಇನ್ನು ಹುಟ್ಟಿನಿಂದನೂ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ನಿಷ್ಠಾವಂತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇನು? ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಂದರೆ ಈಗ ನಮ್ಮ ದೇಶದ ಪರಿಸ್ಥಿತಿ ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅದು ತಮಗೆಲ್ಲರಿಗೂ ಗೊತ್ತಿದೆ. ಅದೇ ಥರದಲ್ಲಿ ಭಾಳಷ್ಟು ಏನು ಬಲಿಷ್ಠರು ವಿರೋಧ ಪಕ್ಷಗಳು ಬಲಿಷ್ಠವಾಗಿ ವಿರೋಧ ಪಕ್ಷಗಳು ಈಗ ದೊಡ್ಡ ದೊಡ್ಡರಿದ್ದರು. ಈ ಸಣ್ಣ ಪುಟ್ಟ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಆಮೇಲೆ ದೊಡ್ಡ ಸಮಾಜದಲ್ಲೂ ಸಣ್ಣ ವೀಕ್ ಇರೋಂಥವ್ರನ್ನ ಮೇಲೆತ್ತುವಂಥ ಪಕ್ಷನೇ ಕಾಂಗ್ರೆಸ್ ಪಕ್ಷ. ಈಗ ಬಡವರಿಗೆ ಅವತ್ತೇ ಇಂದಿರಾ ಗಾಂಧಿ ಇರ್ಬೋದು ನೀರು ಇರ್ಬೋದು ಈಗ ಅನ್ನ ಬಟ್ಟೆನೆಲ್ಲ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಇದರಲ್ಲಿ ನಾವು ಅದನ್ನು ನಿಂತ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದಾಗಿದೆ. ತುಂಬ ಸಂತೋಷ ಸರ್. ಸರ್, ಇನ್ನು ಅಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಶಿಕಾರಿಪುರ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ, ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ರಿ ಈ ಭಾಗದಲ್ಲಿ?
ಯಾವ ರೀತಿ ಸಂಘಟನೆ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ ಈ ರಾಜ್ಯದ ಒಂದು ಶಕ್ತಿ. ಯಾಕೆಂದರೆ ಅವರು 2014-15 ಮಂತ್ರಿ ಆದಾಗ ಇಲ್ಲಿ ಭಾಳಷ್ಟು ಬರಗಾಲ, ಆಮೇಲೆ ಈ ಶಿಕಾರಿಪುರ ತಾಲೂಕಿನಾಗೆ 3 ಸರಿಯಾಗಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಮ ರೈತರಿಗೆ ಯಾವುದೇ ಒಂದು ಟಿ ಸಿ ಹಾಕ್ಸ್ಬೇಕು ಅಂದರೆ ಭಾಳ ಸಮಸ್ಯೆ ಇತ್ತು. ಒಂದು ಟಿ ಸಿಗೆ ಒಬ್ಬ ರೈತ ಸುಮಾರು 2 ವರ್ಷಗಟ್ಟಲೆ ಓಡಾಡಿದ್ರು ಅವ್ರ ಟಿ ಸಿ ಸಿಕ್ಕಿದ್ರು. ಅಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಂತ್ರಿ ಆದಾಗ ಈಗ ಪ್ರತಿಯೊಬ್ಬ ರೈತಿಗೂ ಕೂಡ ಟಿ ಸಿ ಕೊಡಿಸಿದ್ರು. ಆದರೂ ಆಮೇಲೆ ಅವರು ಪಕ್ಷಕ್ಕೆ ಹೋರಾಡುವಂಥ ಒಂದು ವ್ಯಕ್ತಿತ್ವ, ಯಾವುದೇ ಒಬ್ಬ ರಾಜಿ ಇಲ್ಲ ನೇರ ನುಡಿ. ಅವರು ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಒಂದು ಬೆನ್ನೆಲುಬು. ಅವರೆಲ್ಲ ಚಟುವಟಿಕೆ ನೋಡಿ ನಾವು ಇಲ್ಲಿ ನಮ್ಮ ಯುವಕರಿಗೆಲ್ಲ ಹೇಳಿ ನಾವು ಏನೇ ಒಂದು ಕೆಲಸವನ್ನು ಹೇಳಿದ್ರು ಕೂಡ ಯಾವುದೂ ಕೂಡ ನಮಗೆ ಇವತ್ತು ಡಿ ಕೆ ಶಿವಕುಮಾರ್ ಹತ್ರ ನಾವು ಸುಮಾರು ಸರಿ ಹೋಗಿದ್ದೀವಿ, ಭೇಟಿಯಾಗಿದ್ದೀವಿ. ಆಮೇಲೆ ನಮ್ಮ ಶಿವಮೊಗ್ಗ ಮೋಹನ್ ಅಧ್ಯಕ್ಷರು ಕರ್ಕೊಂಡು ಹೋಗಿದ್ದೀವಿ. ಇಂಥ ಕೆಲಸ ಆಗಬೇಕು ಅಂದರೆ ಅವೆಲ್ಲ ಕೆಲಸ ಆಗಿದಾವೆ. ಆದ್ದರಿಂದ ನಾವು ಡಿ ಕೆ ಶಿವಕುಮಾರ್ ನಾವು ಬರೀ ಅಭಿಮಾನಿ ನಾವೇ ಅಂತಲ್ಲ, ಎಲ್ಲರೂ ಕೂಡ ಸಹಕಾರ ಮಾಡಿದ್ರು. ಆದ್ದರಿಂದ ನಾವು ಭಾಳಷ್ಟು ಕೆಲಸ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಎಸ್ ಸರ್. ಸರ್, ನೀವು ಕಲ್ಮನೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸದಸ್ಯರಾಗಿ ಮಾಜಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ವಿ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ತಮ್ಮ ವಾರ್ಡಲ್ಲಿ ಮಾಡಿದ್ದೀರಿ ಸರ್? ನಾವು 2014-15 ಚುನಾವಣೆ ಅವಾಗ ನಮ್ಮ ಶಿಕಾರಿಪುರ ತಾಲೂಕಿಗೆ ಕಟ್ಟಕಡೆಹಳ್ಳಿ ಕಲ್ಮನೆ ಗ್ರಾಮ, ಇಲ್ಲಿ ಯಡಿಯೂರಪ್ಪನವರು 2-3 ಸರಿ ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿ ಸತತವಾಗಿ 40-35 ವರ್ಷ ಎಮ್ ಎಲ್ ಎ ಆದರೂ ಕೂಡ ನಮ್ಮ ಗ್ರಾಮಕ್ಕೆ 1 ಅಡಿ ಕಾಂಕ್ರೀಟ್ ರೋಡನ್ನು ಹಾಕ್ಸಿದ್ದಿಲ್ಲ ಅವರು. ನಾವು ಸುಮಾರು ಸರಿ ನಾವು ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಊರ ಅಭಿವೃದ್ಧಿಗೆ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಾವು ಬಿ ಜೆ ಪಿ ಲೀಡರ್ಗಳೇ ಹೋಗರಂಬರಿ ಅವ್ರ ಮನೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಎಷ್ಟು ಕೇಳಿದ್ರು ಕೂಡ ಅವರು ನಮ್ಮ ಊರಿಗೆ ಯಾಕೋ ಒಂದು ಅಭಿವೃದ್ಧಿನೂ ಮಾಡಲಿಲ್ಲ. ಆ ಟೈಮ್ನಲ್ಲಿ ನಮಗೆ ಒಟ್ಟು ನಮ್ಮದು ಅದೃಷ್ಟ ನಮ್ಮ ಶಿವಮೊಗ್ಗ ವಿಧಾನ ಪರಿಷತ್ತು ಸದಸ್ಯರು ಇವರು ಪ್ರಸನ್ನ ಕುಮಾರ್ ಎಮ್ ಎಲ್ ಸಿ ಆದರು. ಅವಾಗ ನಾವು ಇಡೀ ಗ್ರಾಮದಲ್ಲಿ ಸರ್ವೆ ಮಾಡಿಸಿ ಅದೆಷ್ಟೋ ಅಡಿಯಾಗಿದ್ದು ಜ್ಞಾನ ಇಲ್ಲ ನನಗೆ, ಅಷ್ಟು ಅಡಿ ನಮಗೆ ಕಾಂಕ್ರೀಟ್ ರೋಡ್ ಅವಶ್ಯಕತೆ ಇದೆ ಸರ್. ಈಗ ನಮ್ಮೂರು ಕಟ್ಟೆ ಕಡೆ ಶಿಕಾರಿಪುರ ಕಟ್ಟೆ ಕಡೆ ಗ್ರಾಮ ಆಗಿರೋದ್ರಿಂದ ಇದುವರೆಗೂ ಯಾವುದು ಅಭಿವೃದ್ಧಿ ಕಂಡಲ್ಲ ಅಂತ ಹೇಳಿದಾಗ ಸುಮಾರು ಎಲ್ಲ ಬೀದಿನ ಕಾಂಕ್ರೀಟ್ ರೋಡು, ಸಿಮೆಂಟ್ ಸಿ ಸಿ ರೋಡು, ಆಮೇಲೆ ಬಾಕ್ ಡ್ರೈನೇಜು, ಇಷ್ಟೆಲ್ಲ ಕೆಲಸವನ್ನು ಮಾಡಿಕೊಟ್ರು. ಆಮೇಲೆ ಬೋರು ನಾವು ರಸ್ತೆ ಕೇರಿ ಒಂದು ಬೋರ್ ಹಾಕ್ಸಿದ್ವಿ. ಯಾಕೆಂದರೆ ಎಲ್ಲೋ ಒಂದು ಬೋರ್ ಇತ್ತು, ಆ ಬೋರ್ನಲ್ಲಿ 1 ಕೇರಿಗೆ ನೀರು ಬಿಡೋದಕ್ಕೆ ಕರೆಂಟ್ ಹೋಗ್ಬಿಡು, ಹಂಗೆ ಆಗ್ಬಾರ್ದು ಅಂತೇಳಿ ಏಕಕಾಲಕ್ಕೆ ಎಲ್ಲರಿಗೂ ನೀರು ಬರಬೇಕು ಅಂತೇಳಿ ಪ್ರತಿ 1 ಕೇರಿಗೂ ಬೋರ್ ಹಾಕ್ಸಿ ಅದಕ್ಕೆ ಅದೇ ವ್ಯವಸ್ಥೆನೂ ಮಾಡಿದ್ವಿ. ಆಮೇಲೆ ಜಮೀನುಗಳಿಗೆ ಹೋಗೋ ರೋಡ್ಗಳು ಈಗ ಎನ್ ಆರ್ ಜಿ ನಮ್ಮ ದಾರಿಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದರಡಿಯಲ್ಲಿ ಸುಮಾರಷ್ಟು ಕೆಲಸ ಜಮೀನಿಗೆ ಹೋಗೋ ರೋಡ್ಗಳನ್ನು ಮಾಡಿದ್ದೀವಿ. ಯಾವ ಚೆನ್ನಾಗಿ ಎಲ್ಲೇ ಆಗದಂಥ ಗ್ರಾಮ ಪಂಚಾಯತಿ ಕೆಲಸ ಅಂತ ಟೈಮ ಮಾಡಿಕೊಟ್ಟೆ. ಅದಕ್ಕೋಸ್ಕರ ನಮಗೆ 16-17 ಮಹಾತ್ಮ ಗಾಂಧಿ ಪುರಸ್ಕಾರ ನಮ್ಮ ಗ್ರಾಮ ಪಂಚಾಯತಿ ಪಡೆಯುತ್ತೆ ನಮ್ಮ ಅವಧಿಯಲ್ಲಿ. ತುಂಬ ಸಂತೋಷ ಸರ್. ಸರ್, ಇನ್ನು ಶ್ರೀನಂದಿ ಪತ್ತಿನ ಸಹಕಾರಿ ಸಂಘ ಶಿಕಾರಿಪುರ, ಇದರಲ್ಲಿ ತಾವು ಕೂಡ ನಿರ್ದೇಶಕರಾಗಿ ಏನೇನು ಕೆಲಸ ಕಾರ್ಯಗಳು ಆ ಒಂದು ಭಾಗದಲ್ಲಿ ಆಗಿದೆ ಸರ್? ಈಗ ನಾವು ಸದಸ್ಯರಾಗಿ ಈಗ 4 ತಿಂಗಳಾಯಿತು. ಈಗ ಹಿಂದೆನೂ ಕೂಡ ನಾವು ಅಲ್ಲಿ ಇದು ಸೇರಿದಾರಾಗಿರೋದ್ರಿಂದ ಅಲ್ಲಿ ನಾವು ಹತ್ತಿರ ಇದ್ದವರಾಗೆ ಭಾಳ ಹತ್ತಿರ ಇದ್ದೀವಿ, ಅಧ್ಯಕ್ಷ ಆಗಿರ್ಬೋದು ಸದಸ್ಯ ಆಗಿ ಅವ್ರ ಜೊತೆಗೆ. ಈಗ ಸುಮಾರು ದಿನಕ್ಕೆ ಈಗ ಜಾಮೀನು ಸಾಲ ಕೊಡಿಸಿದ್ದೀವಿ, ಆಮೇಲೆ ಗೃಹ ಸಾಲ ಕೊಡಿಸಿದ್ದೀವಿ, ಆಮೇಲೆ ಅದ್ರಾಗೂ ಪಿಗ್ನಿ ಮತ್ತೆ ಅದ್ರಾಗೂ ಸಾಲ ಕೊಡಿಸಿದ್ದೀವಿ. ಈಗ ಏನಾಗ್ಬಿಡುತ್ತೆ ಅಂದರೆ ಈಗ ಬರಗಾಲ ಬಿದ್ದಿರೋದ್ರಿಂದ ಜನಗಳು ಯಾರೂ ಕೊಟ್ಟಿರೋ ಸಾಲವನ್ನು ಮರುಪಾವತಿ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಈಗಾಗಲೇ 1 ರೌಂಡು ಈಗ ಎಲ್ಲರೂ ಭೇಟಿಯಾಗಿದ್ದೀವಿ ಅವರಿಗೆ. December 8th ನೀವು ಕಟ್ಟಿರಿ, ಮತ್ತೆ ನಿಮಗೆ ಸಾಲವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಮೊನ್ನೆನೂ ಕೂಡ ಕಾಗಿನಲ್ಲಿ ಕಡೆ ಹೋಗಿದ್ದೀವಿ, ಹಿಂಗೆ ಭೇಟಿ ಮಾಡಿ ಈಗ ಸಾಲ ವಸೂಲಿ ಕೊಡಬೇಕು. ಮತ್ತು ಹೆಚ್ಚುವರಿ ಅವರಿಗೆ ಯಾರೇ ಬಂದು ಅರ್ಜಿ ಹಾಕಿದ್ರು ಕೂಡ ತಕ್ಷಣ ಅವರಿಗೆ ಸಾಲವನ್ನು ಕೊಡಿಸೋ ವ್ಯವಸ್ಥೆ ಮಾಡಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಕೂಡ ಸರ್ಕಾರದ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿಕಾರಿಪುರ ಇದರಲ್ಲಿ ಕೂಡ ತಾವು ನಾಮನಿರ್ದೇಶನಗೊಂಡು ಸರ್ಕಾರದ ನಾಮನಿರ್ದೇಶಕ ಒಂದು ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಒಂದು ಆ ಭಾಗದಲ್ಲಿ ಮಾಡಿದ್ರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ. ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ಸಾಹ ಆಯಿತು ತಮಗೆ?
ಅಂತ ಭಾಳ ಸಂತೋಷದ ವಿಚಾರ ಅದು. ಯಾಕೆಂದರೆ ರೈತರಿಗೆ ಅದು ಅಲ್ಲಿಂದ ಭಾಳ ಉಪಯೋಗ ಆಗಬೇಕಾಯಿತು. ಯಾವ್ಯಾವ ಸರ್ಕಾರಗಳು ಹಿಂದೆ ಮಾಡಿದ್ದಿಲ್ಲ, ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರತಿ ಒಂದು ಗ್ರಾಮಕ್ಕೆ ಒಂದು ಉಚಿತ ಒಂದು ರೈತರಿಗೆ ಏನಾರೇ ಒಂದು ಹೂಡಿಕೆ ಮಾಡಬೇಕು, ಬೆಳೆದಂಥ ಬೆಳೆನ ಅಲ್ಲಿ ಗೋಡನ್ ಮಾಡಬೇಕು ಅಂತೇಳಿ ಒಂದು ಮನವಿ ಮಾಡಿದ್ವಿ. ಪ್ರತಿ ಒಂದು ಗ್ರಾಮಕ್ಕೆ ಯಾರು ಸೈಟು ಗ್ರಾಮ ಪಂಚಾಯತ್ ಸೈಟ್ ಕೊಟ್ಟಿದ್ರೆ ಪ್ರತಿ ಒಂದು ಊರಿಗೂ ಒಂದು ಗೋಡನ್ ಆ ಥರ ಮಾಡಿದ್ವಿ ನಾವು. ಆವಾಗ ಕೆಲವಲ್ಲಿ ಹಳ್ಳಿಗಳಾಗೆ ಸೈಟ್ ಇದ್ದಾರ, ಯಾವ್ಯಾವ ಊರಾಗೆ ಸೈಟ್ ಕೊಟ್ಟರು ಪ್ರತಿ ಒಂದು ಸುಮಾರು 25 ಗೋಡನ್ಗಳು ಕಟ್ಸಿದ್ವಿ. ಎಸ್ ಸರ್, ನಮ್ಮ ಹೋಬಳಿಯಲ್ಲಿ ಅಂಜನಾಪುರಕ್ಕೆ ಒಂದಾಗಿದೆ, ಇಲ್ಲಿ ಸಾಲೂರಾಗ ಒಂದಾಗಿದೆ, ಇಡೀ ತಾಲೂಕಿಗೆ 25 ಗೋಡನ್ ಕಟ್ಸ್ಕೊಟ್ಟಿದ್ದೀವಿ. ಆಮೇಲೆ ಹಿತ್ಲದೂರು ಸಂತೆ ನಡೀತಾ ಇದ್ವಿ, ಆ ಸಂತೆ ಮೈದಾನಕ್ಕೆ ಡೆವಲಪ್ಮೆಂಟ್ ಮಾಡಿದ್ದೀವಿ, ಕಾಂಕ್ರೀಟು ಇದು ಮಾಡಿ ಮೆಟ್ಲಿಂಗ್ ಮಾಡಿ ಪೂರ್ತಿ ಮಳೆ ಬಂದರೂ ಕೂಡ ಅದ್ರ ಮೇಲೆ ಸಂತೆ ಮಾಡೋದು ಆ ಥರ ಮಾಡಿದ್ದೀವಿ. ಆಮೇಲೆ ಕೆಲವು ಚಾನಲ್ ರಸ್ತೆಗಳನ್ನು ಮಾಡಿಸಿದ್ವಿ. ಎಸ್ ಸರ್, ಸರ್ ಇನ್ನು ಕರ್ನಾಟಕ ಸರ್ಕಾರದ ಯೋಜನೆಗಳಾದಂತಹ 5 ಯೋಜನೆಗಳು ತಮ್ಮ ಭಾಗದಲ್ಲಿ ಏನು ಅನುಕೂಲತೆಗಳಾಗಿದೆಯಾ ಅನಾನುಕೂಲತೆಗಳಾಗಿದೆಯಾ, ಹೇಗೆ ತಮ್ಮ ಒಂದು ಪಕ್ಷದಲ್ಲಿ ನಡೆಗಳು ನಡೀತಾ ಇದೆ, ಈ ಭಾಗದ ಜನರು ಏನು ಹೇಳ್ತಾ ಇದ್ದಾರೆ ಆ ಯೋಜನೆಗಳ ಬಗ್ಗೆ? ಅಲ್ಲ, ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಭಾಳ ಸಂತೋಷ. ನಮ್ಮಲ್ಲೇನು ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅವ್ರು ಯಾವತ್ತೂ ಬಡವ್ರ ಬಗ್ಗೆ ಭಾಳ ಚಿಂತನೆ. ಅದಕ್ಕೋಸ್ಕರ ಅವರು 5 ಗ್ಯಾರಂಟಿ ಯೋಜನೆಯನ್ನು ಇನ್ನು ಚುನಾವಣೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂಡು 5 ಗ್ಯಾರಂಟಿ ಯೋಜನೆ ಮಾಡಿದರು. 5 ಗ್ಯಾರಂಟಿ ಯೋಜನೆಯಲ್ಲಿ ಅವನ್ನ ಮನೆ ಮನೆ ಮುಟ್ಟಿಸಿ ಜನಗಳಿಗೆ ಮನವರಿಕೆ ಮಾಡೋದು. ಯಾಕೆಂದರೆ BJP ಸರ್ಕಾರ ದುರಾಡಳಿತಕ್ಕೆ ಸಿಕ್ಕೊಂಡು ಜನ ಬೇಸತ್ತು ಹೋಗ್ಬಿಟ್ಟಿದ್ರು. ಅಂಥ ಟೈಮ್ನಲ್ಲಿ ಇವರು 5 ಗ್ಯಾರಂಟಿ ಯೋಜನೆನ ಮನೆ ಮನೆಗೆ ಮುಟ್ಸ್ರಿ ಅಂತೇಳಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರು. ನಾವು ಎಲ್ಲರನ್ನೂ ಸ್ನೇಹಿತರು ಹಿಡ್ಕೊಂಡು ಎಲ್ಲರ ಮನೆ ಮನೆಗೆ ಹೋಗಿ ಮೊದಲನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಮಗೆ ನಾವು 5 ಗ್ಯಾರಂಟಿ ಯೋಜನೆಯನ್ನು ಯಾವುದೇ ಒಂದು ಮೋಸ ಮಾಡಿದಂಗೆ ನಮ್ಮ ಸರ್ಕಾರ ನಿಮಗೆ ಕೊಡ್ತದೆ ಅಂತೇಳಿ ನಮ್ಮ ಮನೆ ಮನೆಗೆ ಹೋಗಿ ಆ ಕಾರ್ಡನ್ನು ಕೊಟ್ಟಿವಿ. ಅದೇ ಥರನೇ ಮಾತು ತಪ್ಪಿದಂಗೆ ನಮ್ಮ ಸಿದ್ದರಾಮಯ್ಯರು, DK ಶಿವಕುಮಾರು ಅವ್ರದ್ದು ಮಂತ್ರಿಮಂಡಲ ಎಲ್ಲ ಸೇರ್ಕೊಂಡು ಈಗಾಗಲೇ 4 ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ರು. ಒಂದು ಶಕ್ತಿ ಬಸ್ಸು, ಇವತ್ತು ಹೆಣ್ಮಕ್ಳುಗಳು ಎಷ್ಟೋ ಜನ ಅವರು ತವ್ರ ಮನೆಗೂ ಹೋಗೋಕ್ಕೂ ಕೂಡ ಬಸ್ ದುಡ್ಡಿನ ಸಮಸ್ಯೆ ಆಗಿತ್ತು, ಹೋಗಿದ್ದಾರೆ ಎಷ್ಟೋ ಜನ ದೂರದವರು. ಅವರು ಇವತ್ತು ಆರಾಮಾಗಿ ಅವ್ರ ತವ್ರ ಮನೆಗೆ ಹೋಗಿ ಇಡೀ ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ನೋಡ್ಕೊಂಬಂದ್ರು. ಎರಡನೇದು ವಿದ್ಯುತ್ತು, ಈಗ ಎಷ್ಟೋ ಜನ ಈಗ ಲೈನ್ ಮ್ಯಾನ್ ಬಂದು ಲೈನ್ ಕಟ್ ಮಾಡೋರು, ಅವ್ರನ್ನ ಕೇಳ್ತಿದ್ದಲ್ಲ ಏನೇ ತಿಳೋದು ಲೈನ್ ಕಟ್ ಮಾಡೋದು ಅಂಥ ಒಂದು ಇವತ್ತು ಕರೆಂಟು ಎಷ್ಟೋ ಜನ ಬರೀ ದಿನ ಅದನ್ನೇ ನೆನೆಸ್ತಾರೆ. ಗೃಹಲಕ್ಷ್ಮಿ ಯೋಜನೆ, ಇವತ್ತು ಮೊನ್ನೆ ದೀಪಾವಳಿ ಹಬ್ಬ ಆಯಿತು, ಈ ಸಂದರ್ಭದಲ್ಲಿ ಯಾರೂ ರೈತರ ಕೆಲಸ ಇರೋದಿಲ್ಲ. ರೈತರ ಕೆಲಸ ಇಲ್ಲದಾಗ ಕೂಲಿ ಕಾರ್ಮಿಕರಿಗಾಗಲಿ ಮಧ್ಯಮ ವರ್ಗದಾಗಲಿ ಹಣನೇ ಇಲ್ಲ. ಅಂಥ ಟೈಮ್ನಲ್ಲಿ ಏನು ಗೃಹಲಕ್ಷ್ಮಿ 2,000 ರೂಪಾಯಿ ಬಂತು, ಕೆಲವರು ಹಾಗೆ ಅಕೌಂಟ್ನಾಗೆ ಬಿಟ್ಟಿದ್ರು, ಕೆಲವರು ಬಿಡ್ಸ್ಕೊಂಡಿದ್ರು. ಈ ಹಬ್ಬನ ನಾವು ಸಂತೆ ಹೋದಾಗ ಮೊನ್ನೆ ಭಾಳ ಜನ ಹೆಣ್ಮಕ್ಳು ಸಿದ್ದರಾಮಯ್ಯರು ಸಿದ್ದರಾಮಯ್ಯನಕ್ಕಿಂತ ಕಾಂಗ್ರೆಸ್ ಸರ್ಕಾರದವರು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹಾಕಿದ್ರು, ಇವತ್ತು 4,000 ಬಿಡಿಸಿಬಂದೆ, 3,000 ಬಿಡಿಸಿಬಂದೆ, ಖುಷಿಯಿಂದ ಹಬ್ಬ ಮಾಡ್ತೀವಿ ಅಂತೇಳಿ ಅಲ್ಲಿರ ಸಂತೆ ಕೂತಂತ ಹೆಣ್ಮಕ್ಳು ಮಾತಾಡ್ತಾ ಇದ್ರು. ಆಮೇಲೆ ಬಸ್ಸಿನ ವಿಚಾರ ಹಾಗೆ ಒಂದಕ್ಕೊಂದು ಮಾತಾಡ್ತಾನೆ ಇದ್ರು. ನಾವು ಆ ಸಂದರ್ಭದಲ್ಲಿ ನಾವು ಯಾವ ಪಕ್ಷದಲ್ಲಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ ನಾವು ಕೇಳಿದಾಗ ಏನು ಮಾಯಿ ಮಾತಾಡ್ತೀರಿ, ನಾವು ಹಂಗೆ ಟೆಸ್ಟ್ ಮಾಡೋಕ್ಕೆ ಏನು ಉಪಕಾರ ಆಗೈತೆ ನಿಮಗೆ ಅಂತ ನಾವು ಅವ್ರನ್ನ ಕೇಳಿದ್ವಿ. ಏನಣ್ಣ ಹಿಂಗಂತಿ, ನಾವು ಹೆಣ್ಮಕ್ಳು ತಂದೆ ತಾಯಿ ನೋಡಲೇ ಎಷ್ಟೋ ದಿನ ಆಗಿತ್ತು, ಯಾವ ದೇವಸ್ಥಾನ ಧರ್ಮಸ್ಥಳ ಮನ್ಯಾಸ್ವಾಮಿ ನೋಡಲೇ ಎಷ್ಟೋ ದಿನ ಆಗಿತ್ತು, ಇವತ್ತು ನಾವು ಸಂತೆ ಹಬ್ಬ ಮಾಡ್ತೀವಿ ಅಂದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ DK ಶಿವಕುಮಾರು ಅದೇನು ಕೊಟ್ಟಿದ್ರು, ಈ ಮುಖಂಡರುಗಳೆಲ್ಲ ಹೇಳೋಗಿದ್ರು, ಅದನ್ನು ಮಾತನಾಡಿಸಿದ್ರೆ ನಾವು ಖುಷಿಯಿಂದ ಹಬ್ಬ ಮಾಡ್ತೀವಿ, ನಾವು ಕಾಂಗ್ರೆಸ್ ಪಕ್ಷ ಸರ್ಕಾರನ ಯಾವತ್ತೂ ಮರೆಯಲ್ಲ ಅನ್ನೋ ಕೂತ ಮಾತಾಡ್ತಾ ಇದ್ರು. ಎಸ್ ಸರ್, ಈ ರೀತಿಯಾಗಿ ಒಂದು ಜನರ ಒಂದು ಅಪೇಕ್ಷೆ ಇದೆ ಸರ್. ಜನರ ಒಂದು ಅಪೇಕ್ಷೆ ಅಂದರೆ ಭಾಳ ಐತಿ ಸರ್ಕಾರದ ಯೋಜನೆಗಳು ಕೊಟ್ಟಿರೋದಕ್ಕೆ. ಭಾಳಷ್ಟು ಜನ ಏನು ಒರಿಜಿನಲ್ BJP ಏನಿದ್ರಲ್ಲ ಅವರು ಬರೇ ಯಾರೋ ಊರಾಗೆ 4 ಜನ BJP ಸರ್ಕಾರ ಬಂದರೆ 4 ಜನ ಉದ್ದಾರ ಆಗೋದು. ಅವ್ರು ಯಾರು ಅಂದರೆ ದೊಡ್ಡ ದೊಡ್ಡವರು ಕಂಟ್ರಾಕ್ಟ್ದಾರು, ಯಾರೋ ಬಡ್ಡಿ ಸಾಲ ಕೊಡೋಂಥವ್ರು. ಈಗ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಇಡೀ ಮನೆ ಮನೆಗೂ ಕೂಡ ಅಭಿವೃದ್ಧಿ ಮಾಡಿದೆ. ಎಸ್ ಸರ್, ತುಂಬ ಸಂತೋಷ ಸರ್.
ಸರ್, ಇನ್ನು ಮುಖ್ಯವಾಗಿ 2024 ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ತಮ್ಮ ಒಂದು ಕ್ಷೇತ್ರದ ಜನತೆಗೆ ಯಾವ ರೀತಿ ಒಂದು ಮತವನ್ನು ಹೇಳಕ್ಕೆ ಬಯಸ್ತೀರಿ? ಇದು ಅತ್ಯಂತ ಸಂಕಟದ ವಿಚಾರ. ಯಾಕೆ ಅಂದರೆ ಈಗ 10 ವರ್ಷದ ಕಾಲ ಈ BJP ಸರ್ಕಾರ ಜನಕ್ಕೆ ಒಂದಲ್ಲ ಒಂದು ರೀತಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂತು. ಯುವಕರಿಗೆ 15 ಲಕ್ಷ ರೂಪಾಯಿ ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ ಬಂತು. ಆಮೇಲೆ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ರೈತರು ಬೆಳೆದಂಥ ಬೆಳೆನ ದುಪ್ಪಟ್ಟು ಎರಡಲ್ಲ ತ್ರಿಬಲ್ ಮಾಡ್ತೀವಿ, ರೇಟ್ ಕೊಡ್ತೀವಿ ಅಂತಲೂ ಇಷ್ಟೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಮೇಲೆ ಮಾಡಿದ್ದೇನು ಇವರು ಅಂದರೆ, ಇವರೇನೇನು ಹೇಳಿ ಹೋದ್ರು ಅಷ್ಟು ಯಾವುದು ಭರವಸೆ ಈಡೇರ್ಸೋಕ್ಕಾಗಲಿಲ್ಲ. ಈಡೇರ್ಸೋಕ್ಕಾಗಲಾದರೂ ಪರವಾಗಿಲ್ಲ, ಆದರೆ ನೆಮ್ಮದಿಯಾಗಿ ಬಿಡಲೇ ಇಲ್ಲ. ಮೊದಲನೇಲಿ ಬೆಳೆದಂಥ ಜೋಳನ ನಾವು ತಗೊಳ್ಳೋದಿಲ್ಲ, ಅದೇನೋ ಹೊಂದಿ ತಿನ್ನೋದು, ಅದು ಇಟ್ಕೊಳಕ್ಕೆ ಆಗೋದಿಲ್ಲ ಅಂತೇಳಿ ಮೋಸ ಮಾಡಿದ್ರು ನರೇಂದ್ರ ಮೋದಿಯವರು. ಆಮೇಲೆ ಎರಡನೇದು GST ಹಾಕಿ ಈ ಎಲ್ಲ ಪ್ರತಿಯೊಂದು ಒಂದು ಇವತ್ತು ಏನೋ ನೀರು ಕೆರೆಯಾತ್ಮಕ್ಕೆ ಅಂದ್ರೆ ಪುಕ್ಷಡೆ ಸಿಗ್ತದೆ ನೀರು, ಅದು ಎಲ್ಲರೇ ಬೋರ್ವೆಲ್ ಹಿಡ್ಕೊಂಬಂದು ಅದು ದುಡ್ಡು ಕೊಟ್ಟೇ ತಗೊಬೇಕು. ಪ್ರತಿಯೊಂದಕ್ಕೂ GST ಹಾಕಿದ್ರು. ಹಾಕಿ ನಮ್ಮ ಇಡೀ ನಮ್ಮ ಜನಗಳನ್ನೆಲ್ಲ ಶಕ್ತಿಹೀನತೆಯಿಂದ, ಶಕ್ತಿ ಇದ್ದರೂ ಕೂಡ ಶಕ್ತಿನೇ ಇಲ್ಲ ಆ ಥರ ಮಾಡಿಟ್ರು. ಇದು ಭಾಳಷ್ಟು ಅನ್ಯಾಯ. ಎರಡನೇ ಸರಿ ಗೆದ್ದಾಗ ಯಾವುದೋ ಒಂದು ಹಿಂದುತ್ವ ತಂದರು. ಇಲ್ಲಿ ಎಲ್ಲರೂ ಇರೋದು ಹಿಂದೂ, ಕಾಂಗ್ರೆಸ್ನಿರೋ ಹಿಂದೂಗಳೇ, BJP ಹಿಂದೂಗಳೇ. ಆದರೆ ಯಾವುದೋ ಒಂದು ಸಣ್ಣ ಪಾಕಿಸ್ತಾನವನ್ನು ಇಟ್ಕೊಂಡು ಅವರು ಅದರಲ್ಲೇ ಅದನ್ನು ಹೇಳ್ಕೊಂತ ಹೇಳ್ಕೊಂತ ಮೋಸ ಮಾಡಿದ್ರು. ಜನಕ್ಕೆ ಮೋಸ ಮಾಡಿ ಗೆದ್ದು ಮತ್ತು ಕೂಡ ಯಾವುದೇ ಥರದ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಯಾರಾದರೂ ಅಂದರೆ ಕಂಟ್ರಾಕ್ಟರ್ ಅಭಿವೃದ್ಧಿ ಆದರು, ದೊಡ್ಡ ದೊಡ್ಡ ಉದ್ಯಮಿಗಳು ಅಭಿವೃದ್ಧಿ ಆದರು, ಏನು ಒಟ್ಟು ದೊಡ್ಡ ದೊಡ್ಡ ಅವ್ರು ಬಿಟ್ಟರೆ ಕೂಲಿ ಕಾರ್ಮಿಕರು ಇರ್ಬೋದು, ಬಡ ರೈತ ಇರ್ಬೋದು, ಯಾವುದೇ ಒಂದು ಅಲ್ಲಿ ಗಡಿ ಭಾಗದಲ್ಲಿ ಸೈನಿಕ ಅದಲ್ಲ ಅವನಂತೂ ಅವ್ರ ಮಂತ್ರಗಳಂತೂ ಹಾಳಾಗ್ಬೋದು, ಆ ಥರ ಮಾಡಿದ್ದಾರೆ. ಅದಕ್ಕೆ ನಾವು ಈ ಸರಿ ಏನಂದರೆ, ನಾವು ಎಲ್ಲ ಪಕ್ಷದ ಮುಖಂಡರಿರ್ಬೋದು ಎಲ್ಲರೂ ಸೇರ್ಕೊಂಡು ಮುಂಬರುವ ಚುನಾವಣೆ 2024 ಚುನಾವಣೆ ಈ ಸರಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲೇಬೇಕು ಅಂತ ನಮ್ಮ ಕರ್ನಾಟಕದಾಗಿರೋ ಮುಖ್ಯಮಂತ್ರಿಯಿಂದ ಹಿಡಿದು ಅವ್ರ ಮಂತ್ರಿಮಂಡಲದವರು ಎಲ್ಲರೂ ಶಕ್ತ ಮಾಡ್ಯಾರೆ. ನಾವು ಕೂಡ ಹಳ್ಳಿಗೆ ಎಲ್ಲ ಯಾರೇ ನಾವು ಒಂದು ರಗೊಂಡು ಪ್ರಚಾರ ಮಾಡಿದ್ದೀವಿ. ಈಗ ಇವರು ದುರಾಡಳಿತವನ್ನು ಹತ್ತಿಕ್ಕಲೇಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಜನ ನೆಮ್ಮದಿಯಿಂದ ಇರ್ತಾರೆ ಅಂತ ಜನನೇ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಸರಿ BJP ದುರಾಡಳಿತವನ್ನು ಅಡಗಿಸಲೇಬೇಕು. ನರೇಂದ್ರ ಮೋದಿ ಅವರಿಂದ ಸಣ್ಣ ಪುಟ್ಟ ಸಮಾಜ ಜನಗಳಿಗೆ ಯಾವುದೇ ಥರದ ಅಭಿವೃದ್ಧಿ ಆಗೇಲ್ಲ. ಸುಳ್ಳೇ ಬೇರೆ ಬೇರೆ ರಾಜ್ಯ ದೇಶದಾಗ ಅಡ್ಡಾಡಿ ದೇಶ ಸುತ್ತರದು, ನಾನು ಆ ದೇಶದ ಹಂಗೆ ಮಾಡ್ತೇನೆ, ನಾನು ನಮ್ಮ ಆ ದೇಶಕ್ಕಿಂತ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ಕೊಂಡು ಜನಕ್ಕೆ ಮೋಸ ಮಾಡಿದರು. ಅದೇ ನಮ್ಮ ಕಾಂಗ್ರೆಸ್ನವರು ನಮ್ಮ ದೇಶದಾಗ ದೇಶ ನಾವು ಸ್ವತಂತ್ರ ಹೋರಾಡ್ಬೇಕಾರೆ ಬೇರೆ ಬೇರೆ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಅವೆಲ್ಲ ಅವತ್ತೇ ಅಭಿವೃದ್ಧಿ ಹೊಂದಿದ್ರು. ಅಂಥ ದೇಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷದವರು ಅವ್ರು ಹೇಳ್ತಾರೆ, ಮಾತಿದ್ದರೆ ಒಂದು ಮಾತು ಹೇಳ್ತಾರೆ, ಮೇಲೆ ಗೊತ್ತೈತಿ, ಏ 70 ವರ್ಷದಿಂದ ಏನು ಮಾಡಿದ್ರು, 70 ವರ್ಷದಿಂದ ಏನು ಮಾಡಿದ್ರು ಅಂತ. 70 ವರ್ಷದ ಹಿಂಗೆ ನಾ 70 ವರ್ಷದ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಈಗೆಲ್ಲರಿಗೂ ಈಗ 60-70 ವರ್ಷದ ಯಜಮಾನ ಇದ್ದಾರೆ ಅವ್ರಿಗೆ ಅಷ್ಟೇ ಗೊತ್ತು. ಅವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿತ್ತು, ಕರೆಂಟ್ ಇತ್ತ, ಶಾಲೆ ಇತ್ತ, ಡ್ಯಾಮ್ಗಳಿದ್ದವ, ರೋಡ್ ಇತ್ತ, ಮನೆಯಾಗೆ ಮೇಲ್ಛಾವಣಿ ಇತ್ತ ಮನೆಗಳಿಗೆ, ಊರಿನದಿತ್ತ, ಊರಿಗೆ ಕರೆಂಟ್ ಇತ್ತ, ಇವೆಲ್ಲವನ್ನು 70 ವರ್ಷದಿಂದ ಕಾಂಗ್ರೆಸ್ನವರು ಮಡ್ಕೊಂತ ಬಂದಾರೆ. ಅವರು ಮತ್ತೆ ಇನ್ನೊಂದು ಮರೀತಾರೆ, ಇದರಿಂದ 6 ವರ್ಷ ಇವರಾಗಿದ್ದರು, ವಾಜಪೇಯಿ ಆಗಿದ್ದರು, ಅದನ್ನು ಅವ್ರು ಹೇಳದೇ ಇಲ್ಲ. ವಾಜಪೇಯಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಲ್ಲ ಅದನ್ನ ಹೇಳದಲ್ಲ, ಅದನ್ನ ಸೇರಿಸಿ 70 ವರ್ಷದಿಂದ ಏನು ಮಾಡಿದ್ರು ಅಂತ ಕೇಳ್ತಾರೆ ಅವರು. ಅಂದರೆ ಜನಕ್ಕೆ ಮೋಸ ಮಾಡೋದೇ ಅವ್ರ ಕೆಲಸ, ಮೋಸ ಮಾಡಿ ಮಾಡಿ ಇಷ್ಟೇ ಜನ ಹಾಳು ಮಾಡಿದರೆ. ಈಗ ಜನನೂ ಬುದ್ಧಿವಂತರಾಗ್ಯಾರೆ, ಇನ್ನೂ ಕೆಲವರು ಬುದ್ಧಿವಂತರು ಆಗಿದಾರೆ, ಅವ್ರನ್ನ ಸರಿಯಾದ ರೀತಿ ನಾವು ಮನೆ ಮನೆಗೆ ಹೋಗಿ ವಿಚಾರವನ್ನು ಹೇಳಿ ಈ ಸರಿ ನಾವು ಕಾಂಗ್ರೆಸ್ ಪಕ್ಷವನ್ನು 100-100 ಅಧಿಕಾರ ತಂದೇ ತರ್ತಾರೆ. ನಮ್ಮ ರಾಜ್ಯನೇ ಅಲ್ಲ, ಎಲ್ಲ ರಾಜ್ಯರಿಗೂ ಬೇಸತ್ತಗೈತಿ. ಈಗ ನಾಳೆ ನಡೆದಾಗ ರಿಸಲ್ಟ್ ಬರೋದು, 5 ರಾಜ್ಯ ಚುನಾವಣೆ, ಅಲ್ಲಿ ಕೂಡ ಮೀಡಿಯಾಗಳಲ್ಲಿ ಕಾಂಗ್ರೆಸ್ ಪಕ್ಷನೇ ಮುಂಚೂಣಿ ಅಂತ ತೋರಿಸ್ತಾ ಇದ್ದಾರೆ. ಈ ನಮ್ಮಲ್ಲಿ ಈ ಸರಿ 28 ನಮ್ಮ ಸೀಟು, ಹೋದ ಸರಿ ಏನೋ ಆಕಸ್ಮಿಕದಿಂದ ನಮಗೆ ಒಂದೇ ಸಿಕ್ಕಿತ್ತು, ದಳದರಿಗೆ ಒಂದು ಸಿಕ್ಕಿತ್ತು. ದಳ ಜೊತೆ ಹಾಕೊಂಡೋದಕ್ಕೆ ನಮ್ಮ ಕಾಂಗ್ರೆಸ್ನವರಿಗೆ ಬೇಜಾರಾಗಿ ಜನಗಳು BJP ಹಾಕೊಂಡಿದ್ರು. ಈ ಸರಿ ದಳ
ಮತ್ತು ಬಿ ಜೆ ಪಿ ಒಂದೇ ಇರೋದು, ಕಾಂಗ್ರೆಸ್ ಒಂದೇ ಇರುತ್ತೆ. ಈ ಸರಿ ನಾವು ಕಡಿಮೆ ಅಂದರೂ ಕೂಡ ನಾವು 16-17 ಸೀಟನ್ನು ಗೆದ್ದೇ ಗೆಲ್ತಾರೆ. ಅಲ್ಲೇ ನಮ್ಮ ಸರ್ವೇನ ಆಗೈತಿ, 16-17 ಸೀಟಿಗಿಂತ ಮೇಲೇ ನಮ್ಮದು ಈ ಸರಿ ಎಂ ಪಿ ಚುನಾವಣೆನ ಗೆಲ್ತು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಈಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ, ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲಿ ಏನೇನು ಯೋಜನೆಗಳಾಗಬೇಕಾಗಿದೆ, ಮತ್ತು ತಾವು ಕೂಡ ಈ ಒಂದು ಈಸೂರು ಗ್ರಾಮ ಜಿಲ್ಲಾ ಪಂಚಾಯತಿಯ ಒಂದು ಆಕಾಂಕ್ಷೆ ಆಗಿದ್ದೀರಿ, ಟಿಕೆಟ್ ಆಕಾಂಕ್ಷೆ ಆಗಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ, ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಸರ್ ಇಲ್ಲಿ, ತಮ್ಮ ಯೋಜನೆಗಳು ಏನೇನಿದಾವು? ನಾವು ಆಕಾಂಕ್ಷಿ ಒಟ್ಟು ಕೆಟಗರಿ ಬಂದು ಜನ ಎಲ್ಲರೂ ಜನ ಅಭಿಪ್ರಾಯ ನೀವು ನಿಂತ್ಕೊಬೇಕು, ನೀವು ನಿಮ್ಮನ್ನ ಬೆಂಬಲ ಕೊಡ್ತೀವಿ. ಯಾಕೆಂದರೆ ಇಲ್ಲಿ ಶಿಕಾರಿಪುರ ತಾಲೂಕಿನಾಗೆ ಎಲೆಕ್ಷನ್ ಮಾಡೋದು ಮಧ್ಯಮ ವರ್ಗದವ್ರು ಭಾಳ ಕಷ್ಟ. ಇಲ್ಲಿ ಏನೆಂದರೆ ಹಣ ಬಲ ಇರಬೇಕು, ಜನ ಬಲ ಇದ್ದರೂ ಕೂಡ ಹಣ ಬಲದಿಂದ ಜನಗಳನ್ನೆಲ್ಲ ಮಿಸ್ಗೈಡ್ ಮಾಡಿ ನಾಳೆ ಚುನಾವಣೆ ಅಂದಾಗ ಇವತ್ತು ಹಣದಿಂದ ಖರೀದಿ ಮಾಡಿ ಕಾಂಗ್ರೆಸ್ನಲ್ಲಿ ಸೋಲ್ ಆಗ್ತಾ ಇರೋದೇ ಅದು. ಈಗ ಜನ ನಾಳೆ ಚುನಾವಣೆ ಇವತ್ತು ಇಲ್ಲಿ ಮಟ್ಟ ನಮ್ಮ ಜೊತೆಗೆ ಇರ್ತಾರೆ, ನಾವೆಲ್ಲ ಹೇಳಿದ್ದು ಕೇಳ್ತಾರೆ, ಹಣ ಬಲ ತಂದು ಅವತ್ತು ರಾತ್ರಿನೇ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಆದ್ದರಿಂದ ನಾವು ಈ ಸರಿ ನಾವು ಆಕಾಂಕ್ಷಿನೇ, ಆದರೆ ಜನ ಬಲ ಬೇಕು, ಜನ ಅಭಿಪ್ರಾಯ ಕೊಟ್ಟು ಕೆಟಗರಿ ಬಂದು ಎಲ್ಲರೂ ನಿಂತ್ಕೊಳ್ರಿ ಅಂತ ಹೇಳಿದ್ರೆ ನಾವು ನಿಂತ್ಕೊಂತೇವೆ. ನಿಂತ್ಕೊಂಡ ಮೇಲೆ ನಾವು ಜಿಲ್ಲಾ ಪಂಚಾಯತ್ಗೆ ನಿಂತ್ಕೊಂಡ್ರೆ ಈ ಕೆಲಸ ಮಾಡಬೇಕು ಅಂತಲ್ಲ, ಈಗಾಗಲೇ ಎಲ್ಲ ಹಳ್ಳಿನೂ ನಾವು ಸುತ್ತರೋದು, ಈಗ ಎಲ್ಲೆಲ್ಲಿ ರೋಡ್ಗಳು ಇದ್ದಾವೆ, ಸಮಸ್ಯೆ ಇದಾವೆ, ಅವನ್ನೆಲ್ಲ ಈಗಾಗಲೇ ನಾವು ಬಗೆಹರಿಸಿದ್ದೀವಿ. ಆಮೇಲೆ ಎಲ್ಲೋ ಜಗಳ ಅಕ್ಕಪಕ್ಕದವ್ರು ನಮ್ಮ ವೀಕ್ ಇದ್ದ ಪಾರ್ಟಿಗಳಿಗೆ ಕೆಲವು ಬಿ ಜೆ ಪಿಯವರು ಅಧಿಕಾರ ಇರೋದ್ರಿಂದ ಅವರಿಗೆ ಹಿಂಸೆ ಕೊಡ್ತಾರೆ. ಮನೆ ಯಶ್ನಿಗೇರಿದ ಒಂದು ಗಲಾಟೆ ನೋಡಿರ್ಬೋದು ನೀವು, ಅವ್ರದ್ದೇ ಜಾಗದಲ್ಲಿ ಅವನೇ ಪೈಪ್ ಲೈನ್ ಹಾಕ್ಬಂದು ಹೆಣ್ಮಕ್ಳಿಗೆಲ್ಲ ಬಿ ಜೆ ಪಿ ಅಧ್ಯಕ್ಷ ಅವನು ಈ ಥರ ಇದು ಮಾಡಿದ ದೌರ್ಜನ್ಯ ದಬ್ಬಳಕೆ ಅಂತನ್ನೆಲ್ಲ ನಾವು ಬಗೆಹರಿಸಿದ್ದೀವಿ. ಇನ್ನು ಮುಂದೆ ಇನ್ನೂ ಅಧಿಕಾರ ನಾವೇನಾರ ಆಕಾಶ ಅದೃಷ್ಟ ಏನಾರ ಜನ ತಮ್ಮನ್ನ ಆಯ್ಕೆ ಮಾಡಿದೆ, ಪಕ್ಷ ತಮ್ಮನ್ನೇ ಆಯ್ಕೆ ಮಾಡಿದೆ, ಮುಂದಿನ ಮುಂಬರುವ ದಿನಮಾನಗಳಲ್ಲಿ ಏನು ಯೋಜನೆಗಳನ್ನು ಹಾಕೊಂಡಿದ್ರಿ? ಅದೇ ಯೋಜನೆ ಈಗ ಜಿಲ್ಲಾ ಪಂಚಾಯತಿಗೆ ಬರೋದು ಯೋಜನೆ ಅಂದರೆ ಈಗ ರಸ್ತೆ, ಕುಡಿಯೋ ನೀರು, ಆಮೇಲೆ ಈಗ ಸಣ್ಣ ಪುಟ್ಟ ಕೃಷಿ ಇಲಾಖೆಗೆ ಏನೋ ಒಂದು ರೈತರ ಏಳಿಗೆಗಾಗಿ ಅದು ನಾನು ಇದು ಮಾಡಿಕೊಡ್ತಾರೆ. ಅಲ್ಲಿ ಏನೇನು ಬರ್ತವೆ ನಾವು ಪಕ್ಷ ಭೇದ ಮರೆತು ಯಾರಿಗೆ ಸರ್ಕಾರದಿಂದ ಅನುಕೂಲ ಆಗಿಲ್ಲ ಅಂತಾರನ್ನ ಹುಡುಕಿ ಹುಡುಕಿ ಅಂತಾರನ್ನ ಸರ್ಕಾರದ ಯೋಜನೆಗಳನ್ನ ಮುಗಿಸ್ಬೇಕು. ಈಗ ಏನಾಗ್ಬಿಡುತ್ತೆ ಅಂದರೆ ಇನ್ನೂ ಅಲ್ಲಿ ಸೃಷ್ಟಿ ಆಗಿಂದ ಮಧ್ಯನೇ ಕೆಲವರು ಹಕ್ಕೊಂಬಿಟ್ಟಿರ್ತಾರೆ, ಹಣ ಹಿಂಗೆ ಬರ್ತದಂತ ನನಗೆ ಕೊಡಿಸ್ತು ಅಂತ. ನಾವು ಆ ಥರ ಮಾಡಲ್ಲ, ಯಾರು ವಂಚಿತರಾಗ್ಯಾರ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗ್ಯಾರ ಅವ್ರಿಗೆ ನಾವು ಹುಡುಕಿ ಹುಡುಕಿ ಕೊಡಿಸ್ಬೇಕು. ಆಮೇಲೆ ಯಾವುದೇ ಒಂದು ಭೇದ ಭಾವ ಇಲ್ಲದಂಗೆ ಎಲ್ಲ ಸಮಾಜನ ಜೊತೆ ತಕ್ಕೊಂಡು ನಾವು ಒಂದು ಅಭಿವೃದ್ಧಿ ಹತ್ತ ಒಂದು ಸಮಾಜ ಸೇವೆ ಮಾಡಬೇಕು. ಆಮೇಲೆ ಎಲ್ಲ ಒಗ್ಗಟ್ಟು ಮಾಡಬೇಕು, ಈ ಜಗಳ ದಂಬಿ ಇಲ್ದಂಗೆ ಒಗ್ಗಟ್ಟು ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಆ ಬಂದಿರೋದ ನಾವು ಹಂಗೇನೆ, ಈಗೇನೋ ಅದೃಷ್ಟ ಕುಲಾಸಿ ನಾವೇನಾರೆ ನಿಂತು ಏನಾರೆ ಚುನಾಯಿತ ಆದ್ವಿ ಅಂದರೆ ಆ ಥರ ನಮ್ಮ ಭಾವನೆ ಇತ್ತು. ತುಂಬ ಸಂತೋಷ ಸರ್. ಸರ್, ಇನ್ನು ರಾಜಕೀಯದ ಸೇವೆಯ ಜೊತೆಗೆ ಈ ಸಾಮಾಜಿಕವಾಗಿ ತಾವು ಸಾಕಷ್ಟು 30 ವರ್ಷದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ, ಸಾಮಾಜಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ತಮ್ಮ ಭಾಗದ ಒಂದು ಕ್ರೀಡಾತ್ಮಕವಾಗಿ ಆಗಿರ್ಬೋದು, ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದೀರಿ? ನಾವು ಯಾವತ್ತೂ ಕೂಡ ಹೇಳಿದೆ, ಫಸ್ಟಿಗೆ ಹೇಳಿದೆ, ನಾವು ಬಡ ಕುಟುಂಬದಿಂದ ಬಂದರು, ಏನೇ ಒಂದು ನಮಗಿಂತ ಸಣ್ಣರಿಗೆ ಏನೇ ತೊಂದರೆ ಆದರೂ ಕೂಡ ನಾವಲ್ಲಿ ಹೋಗಿ ಇರ್ತವಲ್ಲಿ ಅದೇ ರೂಟ್ನಲ್ಲೇ ಬಂದವು ನಾವು. ಈಗ ಕ್ರೀಡೆ ಅಂದರೆ ನಾವು ಸ್ವಲ್ಪ ಗಡಿ ಮನೆ ಹೋಗ್ತಾಯಿದ್ವಿ ಸಮೀಪಿದ್ದಾಗ, ಆ ಗಡಿ ಮನೆ ಹೋದ ಸಂದರ್ಭದಲ್ಲಿ ಕ್ರೀಡೆ ಅಂದರೆ ನಮಗೆ ಭಾಳ ಇಷ್ಟ. ಈಗ ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಈಗ ಸುಮಾರು ಯುವಕರು ಬಂದು ಅಣ್ಣ ಮತ್ತೆ ಇಂಥ ದಿವಸ ಕಬಡ್ಡಿ ಆಡಿಸ್ಬೇಕು, ಇಂಥ ಕ್ರಿಕೆಟ್ ಆಡಿಸ್ಬೇಕು, ಏನಾದ್ರು ನಿಮಗೆ ಸಹಾಯ ಮಾಡಿದೆ ಅಂದಾಗ ನಾವು ಹಿಂದೆ ಅವರಿಗೆ ಬಟ್ಟೆನೇ ಕೊಡಿಸಿದ್ವಿ, ಟಿ ಶರ್ಟ್ಗಳು, ಆಮೇಲೆ ಫಸ್ಟ್ ಸೆಕೆಂಡು ಬಹುಮಾನ ಕೊಡಿಸಿದ್ದೀವಿ. ಆಮೇಲೆ ಇಲ್ಲ ಊಟ ಮಾಡಿಸ್ಬೇಕು, ಊಟ ಮಾಡೋಕ್ಕೆ ಬಂದಾಗ ದುಡ್ಡು ದಾನ ಕೊಟ್ಟಿದ್ದೀವಿ.
ಇದರ ಜೊತೆಯಲ್ಲಿ ನಾವು ಹೇಳೋದೇನೆಂದರೆ ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಮಹತ್ವ ಚುನಾವಣೆ ಅದು ಏನು ನಮ್ಮ ಇಡೀ ಶಿಕಾರಿಪುರ ತಾಲೂಕಿನ ಜನತೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿರೋ ಜನತೆ ಇರ್ಬೋದು ಇಡೀ ಭಾರತದಲ್ಲಿರೋ ಜನತೆ ಇರ್ಬೋದು ನಾನು ಹೇಳೋದಿಷ್ಟೇ ಈ ಬಿ ಜೆ ಪಿ ಸರ್ಕಾರದ ದುರಾಡಳಿತವನ್ನು ನೋಡಿ ಎಲ್ಲರೂ ಬೇಸತ್ತು ಬಿಟ್ಟಿದ್ದೀರಿ ಈಗ ಅತ್ಯಂತ ನಮ್ಮ ನಮ್ಮ ಬದುಕಿಗೋಸ್ಕರ ನಾವು ಮುಂದೆ ಬರೋಕ್ಕೋಸ್ಕರನೇ ಈ ಚುನಾವಣೆ ಈಗ ಸರ್ಕಾರ ಅಂದರೆ ಈಗ ನಾವೇ ಸರ್ಕಾರ ಇದ್ದಂಗೆ ನಾವು ಒಳ್ಕೊಳ್ಳೋದಕ್ಕೋಸ್ಕರ ನಾವು ಈಗ ನಾವು ಈ ಚುನಾವಣೆನ ಸರಿಯಾದ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಎಲ್ಲರೂ ಸೇರಿ ಮುಂಬರುವ ಚುನಾವಣೆನ ಏನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹೆಂಗೆ ಅಧಿಕಾರಕ್ಕೆ ತಂದ್ವಿ ಅದೇ ಥರನೇ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಇದ್ದರೆ ಏನು ಹಿಂದೆ ನಡೆದಂಥ ಏನು ಮನಮೋಹನ್ ಸಿಂಗ್ ಇದ್ದಾಗ ಏನು ಕೆಲಸಗಳಾಗಿದ್ದವು ಬಡವರಿಗೆ ಉದ್ಯೋಗ ಖಾತ್ರಿ ಇರ್ಬೋದು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಹೆಂಗೆ ಆಗಿ ಇಡೀ ಮನೆಯಲ್ಲಿ 100 ಕುಟುಂಬಗಳಿಗೆ ಒಂದು ಕುಟುಂಬಕ್ಕೆ 100 ದಿನ ಹೆಂಗೆ ಕೊಟ್ಟರು ಆ ಯೋಜನೆಗಳು ಇನ್ನೂ ಭಾಳ ಬರೋವು ಮುಂಬರುವ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ತರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾರೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಿಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ತಾಮಡದಲ್ಲಿ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಶಿಕಾರಿಪುರ ತಾಲೂಕು ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಶ್ರೀ ಸುರೇಶ್ ಗುಡ್ಡಳ್ಳಿ ಸರ್ ಅವರ ಮಾತುಗಳನ್ನು ಇವರ ಮಾಹಿತಿಗಾಗಿ ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ